ನಮಸ್ಕಾರ ವೀಕ್ಷಕರೇ, ಅಮೇಸಿಂಗ್ ಪ್ರೊಡಕ್ಷನ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇ ಮನುಜ, ನಿನಗಾಗಿ ಭೂತಾಯಿ ಪ್ರಕೃತಿ ಮಾತೆಯ ಪರವಾಗಿ ದೇವರು ಪತ್ರ ಕಳುಹಿಸಿರುವನು ಕೇಳು. ಕನಸಿನಲ್ಲಿ ಕಂಡ ಕೆಟ್ಟ ಸ್ವಪ್ನಕ್ಕೆ ಬೆಚ್ಚಿ ಬೀಳುವ ನೀನು ವಾಸ್ತವ ಸ್ಥಿತಿಗೆ ಮರಳಿ ಬರಲು ಸ್ವಲ್ಪ ದಿನ ಬೇಕಾಗುವುದು. ಅಂತಹುದರಲ್ಲಿ ನೀನು ಕನಸಿನಲ್ಲಿಯೂ ಕಂಡು ಕೇಳರಿಯದ ಭಯಾನಕ ಕರಾಳ ದಿನಗಳನ್ನು ಇಂದು ನೋಡುತ್ತಾ ನಿದ್ದೆಯನ್ನು ಕಳೆದುಕೊಂಡಿರುವೆ. ನಿನಗೆ ನನ್ನನ್ನು ದೂಷಿಸುವ ಯಾವ ಹಕ್ಕಾಗಲಿ ಅಧಿಕಾರವಾಗಲಿ ಇಲ್ಲ. ನೀನು ಕೇಳದೆಯೇ ಎಲ್ಲವನ್ನು ಕರುಣಿಸಿದ್ದೆ ನಾನು. ಆದರೆ ನೀನು, ಹೇ ಮಾನವ, ನೀನೇ ಏನೆಲ್ಲ ಮಾಡಿಬಿಟ್ಟೆ, ಮಾಡುತ್ತಿರುವೆ ಸಹ. ನೀನು ಮಾಡಿರುವ ತಪ್ಪಿಗೆ ಶಿಕ್ಷೆಗಾಗಿ ಇಲ್ಲಿ ಬರಬೇಕಿಲ್ಲ. ನಾನು ಭವ್ಯವಾಗಿ ಸೃಷ್ಟಿಸಿದ ಭೂಲೋಕವನ್ನೇ ನಿನ್ನ ಸ್ವಾರ್ಥಕ್ಕಾಗಿ ನೀನೇ ನಿನಗೆ ತಿಳಿಯದೆ ನರಕವನ್ನಾಗಿಸಿರುವೆ. ಅದರ ಫಲದ ರುಚಿಯನ್ನು ನೀನಲ್ಲದೆ ಬೇರಾರು ಅನುಭವಿಸಲರ್ಹರು. ನಿನ್ನ ಬಳಲು ಬಾಯಾರಿಕೆಗಳನ್ನು ತೀರಿಸಲು ಗಂಗೆಯನ್ನು ಕಳುಹಿಸಿಕೊಟ್ಟೆ. ಆದರೆ ನೀನು ಅವಳನ್ನು ಮಲಿನಗೊಳಿಸಿ ಬಾಟಲ್ಗಳಲ್ಲಿ ಬಂಧಿಸಿ ಶುದ್ಧ ಜಲ ಎಂಬ ಹೆಸರಲ್ಲಿ ಅವಳನ್ನು ಮಾರುತ್ತಿರುವೆ. ಹಸಿರು ಸೀರೆ ಉಡಿಸಿ ನಿಸರ್ಗ ದಾತೆಯನ್ನು ಕಳುಹಿಸಿಕೊಟ್ಟೆ. ಆದರೆ ನೀನು ಅವಳನ್ನು ಬೆತ್ತಲೆ ಮಾಡಿ ನಿನಗೆ ಬೇಕಾದ ಹಾಗೆ ಹೆದ್ದಾರಿಗಳನ್ನು ನಿರ್ಮಿಸಿಕೊಂಡೆ. ಇವೆಲ್ಲವನ್ನು ಹೊತ್ತ ಭೂದೇವಿಯ ಒಡಲನ್ನು ಸೀಳಿ ಕಟ್ಟಡಗಳ ಮೇಲೆ ಕಟ್ಟಡಗಳನ್ನು ಕಟ್ಟಿ ನೀನು ಕೇಳದೆ ಮನುಕುಲಕ್ಕೆ ವರವಾಗಿ ನಾನು ಕೊಟ್ಟ ಎಲ್ಲವನ್ನು ನಿನ್ನ ಐಷಾರಾಮಿ ಬದುಕಿಗಾಗಿ ಬಲಿಕೊಟ್ಟೆಯಲ್ಲ. ಇವೆಲ್ಲವನ್ನು ಪಕ್ಕಕ್ಕಿಡು. ನನ್ನ ಹೆಸರಿನಲ್ಲಿ ಮಾಡಿರುವ ಇನ್ನೂ ಮಾಡುತ್ತಿರುವ ಅನಾಚಾರಗಳೇನು ಕಮ್ಮಿಯೇ? ಧರ್ಮದ ಹೆಸರಿನಲ್ಲಿ ಕೋಮುಗಲಭೆಗಳನ್ನು ಮಾಡಿ ಮನುಷ್ಯನನ್ನು ಮನುಷ್ಯನೇ ಅಮಾನುಷವಾಗಿ ಕೊಲ್ಲುವ ಅಧರ್ಮಗಳು, ರಾಜಕೀಯ ದುರಾಚಾರಗಳು, ಅಬಲೆಯ ಮೇಲಿನ ಅತ್ಯಾಚಾರಗಳು ಒಂದೇ ಎರಡೇ. ನಿನ್ನನ್ನು ಸೃಷ್ಟಿಸಿದ ನನಗೆ ಊಹಿಸಲಾರದಷ್ಟು ಅಮಾನೀಯವಾಗಿ ನಾನು ಕೊಟ್ಟ ಎಲ್ಲ ಮಾಣಿಕ್ಯಗಳನ್ನು ಕಳೆದುಕೊಂಡಿರುವೆ. ಈಗ ಮತ್ತೆ ಅವನ್ನೆಲ್ಲ ಕೃತಕವಾಗಿ ಮರುಸೃಷ್ಟಿಸಲು ಹೊರಟಿರುವೆ. ನೀನು ಬುದ್ಧಿ ಕಲಿಯಲೆಂದೇ ನಾನು ಆಗಾಗ ಕೆಲವು ಪ್ರಕೃತಿ ವಿಕೋಪಗಳನ್ನು ಸೃಷ್ಟಿಸುತ್ತಲೇ ಇರುವೆ. ಎಷ್ಟೋ ಕಾಯಿಲೆಗಳನ್ನು ತಂದೊಡ್ಡಿ ಜೀವ ಹಾಗೂ ಜೀವನದ ಬೆಲೆಯನ್ನು ತಿಳಿಯಲೆತ್ನಿಸುತ್ತಲೇ ಇರುವೆ. ಆದರೆ ನೀನು ಯಾವುದಕ್ಕೂ ಬಗ್ಗಲೇ ಇಲ್ಲ. ಕೇವಲ ನಿನ್ನ ಭೋಗಕ್ಕಾಗಿ ಏನು ಬೇಕಾದರೂ ಯಾರನ್ನು ಬೇಕಾದರೂ ಬಲೆ ತೆಗೆದುಕೊಳ್ಳಲು ಸಿದ್ಧನಿರುವೆ. ಹೇ ಮಾನವ, ನೋಡಿದೆಯಾ ಇಂದು ನಿನ್ನ ಸ್ಥಿತಿ ಏನಾಗಿದೆ ಎಂದು? ನಿನ್ನ ನೀಚ ಸಂಸ್ಕಾರದಿಂದ ನಿನ್ನ ಶವಕ್ಕೂ ಸಂಸ್ಕಾರ ಸಿಗದಂತಾಗಿದೆ. ಇಷ್ಟಾದರೂ ಏನೂ ಬದಲಾದಂತಿಲ್ಲ. ಅತಿಹಾಸೆ ಅಕ್ರಮಗಳು ಹೆಚ್ಚುತ್ತಲೇ ಇವೆ. ಎಷ್ಟೋ ಮುಗ್ಧ ಜೀವಗಳ ಅಕ್ರಂದನ ಮುಗಿಲು ಮುಟ್ಟುತ್ತಲೇ ಇವೆ. ಹೇ ಮಾನವ, ಮುಗಿಯುತ್ತಾ ಬರುತ್ತಿದೆ ನಿನ್ನ ದಬ್ಬಾಳಿಕೆ. ಶುರುವಾಗಿದೆ ಕಲಿಯುಗದ ಅವನತಿ, ಕೊನೆಗಾಣಲಿದೆ ನಿನ್ನ ಸಂತತಿ. ಈಗಲಾದರೂ ಎಚ್ಚೆತ್ತುಕೋ. ನಿರಾಶ್ರಿತರಿಗೆ ನೆರವಾಗು, ನೊಂದವರಿಗೆ ನೆರಳಾಗು ಅಂತ ಹೇಳ್ತಾ, ಇನ್ನು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಅಮೇಸಿಂಗ್ ಪ್ರೊಡಕ್ಷನ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.